ನೆಕ್ಸ್ಟ್ ನೋಡಿ, ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿದ್ದರೆ ಶರೀರ ಭಾವದಿನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದರೆ ಯಾವನಾದರೂ, ಓದಿ ಎಲ್ಲರೂ ಓದಿ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತವನಲ್ಲ, ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಹೌದು, ಅನೇಕರಿಗೆ ಸ್ವಲ್ಪ ಶಾಕ್ ಕೊಡುವಂತ ಮಾತು. ಬೈ ಚಾನ್ಸ್ ನೀವು ರಕ್ಷಣೆ ಹೊಂದಿ ನಿಮ್ ಶರೀರ ಪಾಪ ಮಾಡ್ಬಿಡ್ತಪ್ಪ, ಆದ್ರೆ ಬೈಬಲ್ ಏನ್ ಆನ್ಸರ್ ಮಾಡ್ತದೆ? ಗಮನಿಸಿ ಗಮನಿಸಿ, ಅಲ್ಲಿ ಗಮನಿಸಿ ನೋಡಿ, ಕ್ರಿಸ್ತನು ನಿಮ್ಮಲ್ಲಿದ್ದರೆ, ಎಲ್ಲರೂ ಹೋದ್ರಿ ಹತ್ತನೇ ವಾಕ್ಯ 8:10, ಎಲ್ಲರೂ ಹೋದ್ರಿ, ಎಲ್ಲ ಗಮನಿಸಿ ವಾಕ್ಯವನ್ನು 8:10 ರೋಮನ್ಸ್ 8:9. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮನ್ನ ಯಾರನ್ನ ಯಾಮಾರಿಸ್ಬಿಡ್ತಾರೆ. ಆಮೇಲೆ ರೋಮನ್ಸ್ 8:10 ಓದಿ. ಆದರೆ ಕ್ರಿಸ್ತನು ನಿಮ್ಮಲ್ಲಿ ಇದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ. ಬೈ ಚಾನ್ಸ್ ಏನೋ ಪಾಪ ಮಾಡಿ ಸತ್ತೆ ಹೋಗ್ಬಿಟ್ಟಪ್ಪ ಇವತ್ತು ರಾತ್ರಿ ಇಟ್ಕೊಳ್ಳಿ, ಸಾಯದ್ ಬೇಡ, ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವವುಳ್ಳದ್ದಾಗಿದೆ. ಯಾರ ನೀತಿ? ಕ್ರಿಸ್ತನ ನೀತಿ. ಆಮೆನ್ ಆಮೆನ್. ನೆಕ್ಸ್ಟ್ ವಾಕ್ಯ ತುಂಬಾ ಮುಖ್ಯ. ಯೇಸುವನ್ನು ಸತ್ತವಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹೇಳ್ರಿ, ನಮ್ಮ ಮರ್ತ್ಯ ದೇಹಗಳನ್ನು ಬದುಕಿಸುವನು. ಎಲ್ಲ ಹೇಳ್ರಿ, ನಮ್ಮ ಮರ್ತ್ಯ ದೇಹಗಳನ್ನು ಬದುಕಿಸುವನು. ಈ ಕರೋನಾ ಇರ್ಬೋದು, ಸಮಥಿಂಗ್ 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 ಇರ್ಬೋದು, ಈ ಒಂದು ಶರೀರವನ್ನ ನಾನು ದೇವನ್ನು ಬದುಕಿಸಲು ಸಾಧ್ಯ. ಯಾವ ಕರೋನಾ ಆಗಲಿ ಯಾವ ಮರಣ ಆಗಲಿ ದೇವರನ್ನು ಬದುಕಿಸಲು ಸಾಧ್ಯ. ಇವತ್ತು ನಾನು ಹೇಳ್ತೇನೆ ಲೈವ್ ಅಲ್ಲಿ, ಯಾರಾದ್ರೆ ನಿಮ್ ಬೈ ಚಾನ್ಸ್ ಕರೋನಾನ ಬಂದಿದ್ರು ಕೂಡ ಈ ವಾಕ್ಯನ ಕ್ಲೈಮ್ ಮಾಡಿ. ಎಲ್ಲ ಎಲ್ರಿ ಎಲ್ರಿ ಎಲ್ಲ ಹೇಳ್ರಿ, ನನ್ನ ಜೊತೆ ಹೇಳ್ರಿ, ಎಲ್ಲ ಜೊತೆ ಹೇಳ್ರಿ. ಯೇಸುವನ್ನ ಸತ್ತರೊಳಗಿಂದ ಎಬ್ಬಿಸಿದಾತನ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಈ ಕರುಣನಿಂದ ಬದುಕಿಸುವನು. ಜಸ್ಟ್ ಯು ಬಿಲೀವ್ ದಟ್ ಇನ್ ದ ನೇಮ್ ಆಫ್ ಜೀಸಸ್. ಈ ವಾಕ್ಯನ ಡೈಲಿ ಕನ್ಫೆಸ್ ಮಾಡು ಈ ಸೀಸನ್ ಅಲ್ಲಿ. ಅದಕ್ಕೆ ಕನ್ಫಸ್ ಕಾರ್ಡ್ ಅಲ್ಲಿ ಕೊಟ್ಟಿದ್ದೇನೆ ಅದನ್ನ. ಎಷ್ಟನೇ ಪಾಯಿಂಟ್ ಅದು? ಯೇಸುನ, ಓಕೆ, ಏಳನೇ ಪಾಯಿಂಟ್. ಯೇಸುನ ಸತ್ರುಗಳನ್ನು ದೆಬ್ಬಿಸಿದ ಅದೇ ಆತ್ಮನಲ್ಲಿ ವಾಸವಾಗಿರೋದ ನಾನು ದೈವಿಕ ಆರೋಗ್ಯದಲ್ಲಿ ನಡೀತೇನೆ, ಸಮೃದ್ಧಿ ಜೀವಿತವನ್ನು ಆನಂದಿಸ್ತೇನೆ. ಆಮೇನ್. ಡೈಲಿ ಆ ವಾಕ್ಯನ ಕನ್ಫಸ್ ಮಾಡ್ರಿ, ಕನ್ಫಸ್ ಮಾಡಿ ಹೊರಗಡೆ ಹೋಗ್ರಿ. ಸ್ವಾಮಿ, ನೀನು ವಾಕ್ಯ ಹೇಳಿದೆ, ಯೇಸು ಕ್ರಿಸ್ತ ಸತ್ರುಗಳನ್ನು ದೆಬ್ಬಿಸಿದ ಅದೇ ಆತ್ಮ ಈಗ ನನ್ನೊಳಗಿದೆ. ಈ ಮೃತ್ಯು ಇದು ಒಂದನ್ನು ಸಾಯಬೇಕು ಶರೀರ, ಆದ್ರೆ ಈ ಶರೀರವನ್ನು ಅದು ಬದುಕಿಸ್ತೈತೆ. ನಾನು ಸಾಯುವವನಲ್ಲ, ಅಕಾಲಿಕ ಮರಣವನ್ನ ಹೊಂದುವವನಲ್ಲ, ದೀರ್ಘಾಯಸ್ಸನ್ನು ಹೊಂದುವುದವನಾಗಿ. ನಾನು ಹೇಳ್ತೇನೆ, ನಮ್ಮ ಸಭೆಗೆ ಬಂದ ಮಕ್ಕಳು ನಿಜ ನೀವು ನಂಬೋದಾದ್ರೆ, ಇದನ್ನ ನಂಬದೇ ಇರೋದ್ರ ಬಗ್ಗೆ ನಾನು ಹೇಳಲ್ಲ, ನಂಬದೇ ಇರೋರು ಸತ್ರ ನನ್ನ ಹತ್ರ ಬಂದು ಕೇಳ್ಬಿಡ್ರಿ. ನಂಬಿ ಹೇಳ್ರಿ, ನಂಬಿ ನಾನು ಹೇಳ್ತೀನಿ ನೀವು ಸಾಯೋದಿಲ್ಲ ಅಂತ. ನಾನು ಗ್ಯಾರಂಟಿ ಕೊಡ್ತೀನಿ. ಈ ಸೀಸನ್ ನಾವು ಇರ್ಬೇಕ್ರಿ. ಈ ನಾವು ಹೇಳ್ತೇವೆ, ಯೋ ಯಾಕಪ್ಪ ನಾವು ಈ ಕರೋನಾ ಸೀಸನ್ ಇದ್ದೇವೆ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ. ಈ ಸೀಸನ್ ಅಲ್ಲಿ ಇದ್ದು ಒಂದಿನ ನೀವು ಹೇಳಬೇಕು, ಕೆಲವು ವರ್ಷಗಳಾದ್ಮೇಲೆ ಹೇಳಬೇಕು, ನಾವು ಎಂತ ಸೀಸನ್ ಇದೆ ಗೊತ್ತಾ? ನಮ್ಮ ಬಲಗಡೆಯಲ್ಲಿ ಮರಣ, ನಮ್ಮ ಎಡಗಡೆಯಲ್ಲಿ ಮರಣ, ನಮ್ಮ ಮುಂದೆ ಮನೆಯಲ್ಲಿ ಮರಣ, ನಮ್ಮ ಹಿಂದೆ ಮನೆಯಲ್ಲಿ ಮರಣ. ಆದರೆ ದೇವರು ನಮ್ಮನ್ನ ಭದ್ರವಾಗಿ ಕಾದು ಕಾಪಾಡಿ ಇಲ್ಲಿ ನಿಲ್ಲಿಸಿದ್ದಾನೆ. ಎಸ್, ನಿಮ್ ಹೇಳದಕ್ಕಾಗಿ ನಿಮ್ಗೆ ಇಟ್ಟಿರ ದೇವರಿಲ್ಲಿ. ನೋಹನ ಕಾಲದಲ್ಲಿ ಯಾಕೆ ಜಲಪ್ರಳಯ? ಅವನು ಹೇಳ್ದ, ಏಯ್ ಫುಲ್ಲು ನೀರಮ್ಮ, ಆದ್ರೆ ನಾನ್ ಮಾತ್ರ ಒಳಗಿದ್ದೆ ಗೊತ್ತೇನಮ್ಮ, ಹೆಂಗಿರ್ಬೇಕು ಅದು ಯೋಚನೆ ಮಾಡ್ರಿ. ಹೌದಾ ನೋಹ? ಹೌದು. ಎಷ್ಟು ದಿನ ಮಳೆ ಗೊತ್ತಾ? ಭಯಂಕರ ಮಳೆ. ಆದ್ರೆ ಒಂದು ಹಡಗು ದೇವ್ರು ರೆಡಿ ಮಾಡಿದ್ರು. ಜಸ್ಟ್ ನಾನು, ನನ್ನ ಮಕ್ಕಳು, ನನ್ನ ಸೊಸೆಯರು ಮಾತ್ರ ಅದರಲ್ಲಿ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಕಿತ್ತೋಗಿತ್ತು ಕೆಲಸ ಒಳಗಡೆ, ಎಲ್ರಿಗೂ ಊಟ ಹಾಕಿ ಊಟ ಹಾಕಿ ಎಲ್ಲ ಪ್ರಾಣಿಗಳಿಗೂ. ಆದ್ರೆ ಒಟ್ಟಿನಲ್ಲೇ ಹಿಂಗೆಲ್ಲ ಇತ್ತು. ನಾವು ಒಂದಿನ ಹೇಳ್ತೇವಂದೆ, ನಾವು ಯಾವ ಸೀಸನ್ ಅಲ್ಲಿದ್ದು ಗೊತ್ತಾ? ಕೊರೋನಾ ನಮ್ಮನ್ನ, ನಾವೆಲ್ಲ ವಯಸ್ಸಾದ್ಮೇಲೆ ನಮ್ಮ ಹತ್ರ ಎಲ್ಲ ಮೊಮ್ಮಕ್ಕಳು ಬರ್ತಾರಂತೆ ಕುತ್ಕೊಂಡು, ತಾತ ನಿಮ್ ಅಜ್ಜಿ ನಿಮ್ ಕಾಲದಲ್ಲಿ ಏನಾಯ್ತು? ಆಗ ನಾವೆಲ್ಲ, ನಮ್ಮ ಕಾಲದಲ್ಲಿ ಹಾಸ್ಪಿಟಲ್ಗಳಿರ್ಲಿಲ್ಲಮ್ಮ, ಅವನೊಂದು ಬೆಂಕಿಯಲ್ಲಿ ಹಾಕಿ ಸುಡ್ತಾ ಇದ್ರು, ಸಮಾಧಿ ಇರಲಿಲ್ಲ. ಅಂತ ಸೀಸನ್ ಅಲ್ಲಿ ನಮ್ಮ ಪಾಸ್ಟ್ ಅನಿಲ್ ಗೌಡ ಅಂತಿದ್ರು, ಅವ್ರು ಈ ಮೆಸೇಜ್ ಮಾತಾಡಿದ್ರು.
ನಮ್ಮ ಲೈಫಲ್ಲಿ ನಾವು ಸೂಪರ್ ಆಗಿದ್ದೀವಿ. ಆವಾಗ ನೀವೆಲ್ಲ ಹೇಳ್ತೀರ ನಮ್ಮ ಬಾಸ್ ದೇವ್ರ ಹತ್ರ ಇರ್ಬೋದು, ಅಷ್ಟೊಂದು ನಾನು ದೇವ್ರ ಹತ್ರ ಹೋಗಿರ್ತೀನಿ, ನೀವೆಲ್ಲ ತಾತ ಅಜ್ಜಿಗಳಾಗುವಾಗ ನೋನಾ. ಓಕೆ, ಶರೀರ ಭಾವಕ್ಕೆ ಆನ್ಸರ್ ನಡೆಸ್ಕೊಂಡು ನಡೀತೀರಾ? ಯಾವುದಕ್ಕೆ ನಡೆಸ್ತೀರಾ? ಪರಿಶುದ್ಧಾತ್ಮನಿಗೆ ಅನುಸಾರವಾಗಿ. ದೇವರು ಹೇಳ್ತಾರೆ, ಏಯ್ ಲೋಕದಲ್ಲಿ ಇರುವವನಿಗಿಂತ ನಿನ್ನೊಳಗಿರೋನು ದೊಡ್ಡ. ದೇವರ ಜೀವ ನಿನ್ನೊಳಗಿದೆ. ಯೆಹೋವನೆಂಬ ನಾನೇ ಆರೋಗ್ಯದಾಯಕ. ಅಂಜಬೇಡ ಅಂಜಬೇಡ ಅಂತ ಅವತ್ತೆಲ್ಲ ಹೇಳಿದ್ದೀನಿ, ಅವರು ಇವತ್ತು ಹೇಳ್ತಾ ಇದ್ದಾರೆ ಅಂಜಬೇಡ ಅಂಜಬೇಡ ಅಂಜಬೇಡ. ಫಿಯರ್ ನಾಟ್, ಐ ಆಮ್ ವಿತ್ ಯು. ಓ ಹಾಲೆಲೂಯಾ. ಎಲ್ಲ ಹಾಗೆ ನಿಂತುಕೊಂಡು ಸಮಯ, ಪ್ಲೀಸ್ ಸ್ಟ್ಯಾಂಡ್ ಅಪ್.